ಹಾಯ್ ಫ್ರೆಂಡ್ಸ್, ನಾನು ಮಹಿಮನ್ ಶೆಟ್ಟಿ. ಎಲ್ರಿಗೂ ನಮಸ್ಕಾರ, ಮತ್ತೊಂದು ವ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಆ್ಯಕ್ಚುಲಿ ಮೈಸೂರಿಂದ ನಾವು ಒಂದು 4:30ಗೆನ ಬಂದರೆ ಟೈಮ್ ಇವಾಗ 6:30 ಆಗಿದೆ ಹತ್ತತ್ರ. ಸೊ ನನ್ನ ಲಕ್ಕಿನ ಕೊಟ್ಟಿದ್ದೀನಲ್ಲ, ಅವಳನ್ನ ವಾಪಸ್ ಕರ್ಕೊಬರಬೇಕು. ಸೊ ಈಗ ನನ್ನ ಫ್ರೆಂಡ್ ಗಾಡಿನ ಅವನಿಗೆ ವಾಪಸ್ ಕೊಡಬೇಕು. ಸೊ ಅದಕ್ಕಿಂತ ಮುಂಚೆ ಈಗ ನನ್ನ ಫ್ರೆಂಡ್ ಒಬ್ಬ ಹೊರತೂರಲ್ಲಿದ್ದಾನೆ, ಅವನ್ನ ಪಿಕ್ ಮಾಡಬೇಕು. ತುಂಬಾ ಕೆಲಸ ಇದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ವ್ಲಾಗ್ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಹೊಸೊಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ತಿಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೈಸ್, ಇವಾಗ ನನ್ನ ಫ್ರೆಂಡ್ ಗಾಡಿ ಇದೆಯಲ್ಲ, ಗಾಡಿನ ತೋರಿಸ್ತೀನಿ ನೋಡಿ. ಏ ಅವ್ರ ರೀತಿ ಆಲ್ಟರ್ ಮಾಡ್ಸೋಣ, ಲೈಟಿಂಗ್ಸ್ ಎಲ್ಲ ಕೀ ಆನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ಆ್ಯಂಡ್ ಗಾಡಿ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿ ಮೈಲೇಜ್ ಕೊಡ್ತು, 35 ಹತ್ತತ್ರ ಕೊಡ್ತು. ಪೆಟ್ರೋಲ್ಗೆ ಅಷ್ಟೊಂದೇನು ಖರ್ಚು ಅಂತ ಅನಿಸ್ಲಿಲ್ಲ, ಕಂಫರ್ಟ್ ಇತ್ತು, ಮೈಲೇಜು ಚೆನ್ನಾಗಿತ್ತು. ಸೊ ಈಗ ಗಾಡಿನ ತೋರಿಸ್ತೀನಿ ಯಾವ ರೀತಿ ಇಟ್ಕೊಂಡಿದ್ದಾನೆ. ಆ್ಯಕ್ಚುಲಿ ಅವನಿಗೆ ಗಾಡಿ ಇದೆ, ಸ್ವಲ್ಪ ಕ್ರೇಜ್ ಜಾಸ್ತಿ, ಅದಕ್ಕೆ ಚೆನ್ನಾಗಿ ಇಟ್ಕೊಂಡಿದ್ದಾನೆ. ತೋರಿಸ್ತೀನಿ ಬನ್ನಿ. ನಿಮ್ಮ ಶ್ರೇಯಸ್ ಅಂತ, ಟೆಂತ್ ಓದ್ತಾನೆ, ಅಲ್ದ ವಿಷಯ ಬಿಡಿಲ್ಲ. ಹಾಯ್ ಹೇಳೋ. ಹಾಯ್ ಫ್ರೆಂಡ್ಸ್. ಕತ್ತಲು, ಟಾರ್ಚ್ ಹಾಕು. ನೀವು ಕೊಡಿಲ್ಲ, ಟಾರ್ಚ್ ಕೊಡಿದ್ವಿ. ಹೇಳೋ ಇವಾಗ. ಸರ್ ಪರವಾಗಿಲ್ಲ ಬಿಡು. ಏನು ಹೇಳ್ಬೇಕು, ಏನೋ ಹೇಳೋಣ. ನಿಮ್ಮ ಖುಷಿ ಖುಷಿ ಯುಗಾದಿ ಹಬ್ಬ ಹತ್ರ ಇದ್ದಲ್ಲಿದೆ. ಯುಗಾದಿ ಹಬ್ಬಕ್ಕೆ ಎಲ್ಲರೂ ನಮ್ಮನೆಗೆ ಬನ್ನಿ. ಓಕೆ. ನಮ್ಮೂರಲ್ಲಿ ಜಾತ್ರೆ ನಡೆಯುತ್ತೆ, ಪ್ರಸಾದ ಎಲ್ಲ ಇರುತ್ತೆ, ಅನ್ನದಾನ ನಡೆಯುತ್ತೆ, ಫುಲ್ ಗ್ರ್ಯಾಂಡಾಗಿ ನಡೆಯುತ್ತೆ. ಇವ್ರ ಹೆಸರು ಫುಲ್ ವಿಜೃಂಭಣೆಯಿಂದ ನಡೆಯುತ್ತೆ. ಇದೇ ಕ್ಯಾಮ್ರಾದಲ್ಲಿ, ಇದೇ ವಿಡಿಯೋಗ್ರಾಫರು, ಇದೇ ಹೇಮನ್ ಶೆಟ್ಟಿ ಮತ್ತು ಲಿಖಿ ಶೆಟ್ಟಿ ಅವರು ಓಲ್ಗದಲ್ಲಿ ಬರುತ್ತೆ ನೋಡಿ. ರವಿ ಅಣ್ಣ ನಮ್ಮ ಮನೆ ಓನರು, ಫುಲ್ ಕ್ರೇಜ್ ಅವ್ರಿಗೆ. ಒಂದ್ಸಲಿ ಇನ್ನೊಂದ್ಸಲಿ ಬರ್ತಾರೆ ವಿಡಿಯೋದಲ್ಲಿ. ಓಕೆ, ಬಾಯ್ ಅಣ್ಣ. ಇನ್ನೇನಪ್ಪ, ಏನ್ ಹೇಳ್ಬೇಕು, ಎಕ್ಸಾಮ್ಸ್ ಎಲ್ಲ ಹೆಂಗ್ ನಡೀತೈತೆ, ಏನ್ ಕತೆ? ಚೆನ್ನಾಗಿ ನಡೀತೈತೆ, ಎರಡು ಮುಗ್ದೈತೆ. ಟೆನ್ಷನ್ಸ್ ಏನ ರೈತ, ಟೆನ್ಷನ್ ಏನ ರೈತ? ಓಕೆ ಶ್ರೇಯಸ್, ಆಲ್ ದಿ ಬೆಸ್ಟ್, ಚೆನ್ನಾಗಿ ಬರೀ, ನೀನು ಮೇರೆ ಟಾಪರ್ ಆಗಬೇಕು. ಸರಿ, ಕೀರ್ತಿ ಪತಾಕೆನ ನೀನು ಆರಿಸ್ಬೇಕು. ಓಕೆ ಓಕೆ ಗೈಸ್, ಇವಾಗ ಗಾಡಿನ ಸ್ಟಾರ್ಟ್ ಮಾಡೋಣ. ಹಿಡ್ಕೋ ಇದು. ಆ್ಯಕ್ಚುಲಿ ನಮ್ಮ ಅಣ್ಣನ ವ್ಲಾಗಲ್ಲಿ ನೋಡಿರ್ತೀರಾ, ಬಟ್ ಇವಾಗ ಇದು ನಿಮಗೆ ನೈಟ್ ವರ್ಷನಲ್ಲಿ ಕಾಣಿಸ್ತಾ ಇರುವಂಥ ಒಂದು ಗಾಡಿ. ಮುಂದೆ ನೋಡಿ ಯಾವ ರೀತಿ ಇದೆ. ಇವಾಗ ಇದನ್ನು ಸ್ಟಾರ್ಟ್ ಮಾಡ್ತೀನಿ, ಲೈಟಿಂಗ್ಸ್ ಎಲ್ಲ ಸಕ್ಕತ್ತಾಗಿ ಮಾಡಿಸಿದ್ದಾನೆ ನೋಡಿ, ಇವೆಲ್ಲ ಎಕ್ಸ್ಟ್ರಾ ಲೈಟಿಂಗ್ಸ್ ಇದೆ ನೋಡಿ. ನಾನು ಖುಷಿಯಾಗಿದ್ದು ಇಲ್ಲಿ ಬರುತ್ತೆ ಲೈಟು ಮಿರರಲ್ಲಿ. ನಿಮಗೆ ಡಬಲ್ ಶೇಡ್ ಬೇಕಂತಂದರೆ ಈ ಸ್ವಿಚ್ನ ಆನ್ ಮಾಡಿದ್ರೆ ಎಕ್ಸ್ಟ್ರಾ ಮಾಡಿಸ್ಕೊಂಡಿದ್ದಾನೆ ನೋಡಿ. ಬೇಕು, ಅವ್ರು ಆ್ಯಕ್ಚುಲಿ ಟ್ರಾವೆಲ್ ಚೆನ್ನಾಗಿ ಮಾಡ್ತಾನೆ, ಅದಕ್ಕೋಸ್ಕರ ಈ ಥರ ಕಾಣುತ್ತೆ ನಿಮಗೆ. ಎರಡು ಮಿರರಲ್ಲಿ ಅಲ್ಲಿ ಆ್ಯಂಡ್ ಇಲ್ಲಿ ಸಕ್ಕತ್ತಲ್ಲ, ಸಕ್ಕತ್ತಲ್ಲ ಗಾಡಿ. ಓಕೆ, ಇದು ಆ್ಯಕ್ಚುಲಿ ಗಾಡಿ ಮೇಲೆ ಸಿಕ್ಕಾಪಟ್ಟೆ ಲವ್ ಆಗೈತೆ ನನಗಂತೂ. ಇದ್ದಿದ್ದು ಒಂದಿನ ಆದರೂ ಒಂಥರ ಎಮೋಷ್ನಲಿ ಕನೆಕ್ಟ್ ಆಗಿಬಿಟ್ಟೈತೆ, ಚೆನ್ನಾಗಿತ್ತು, ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಬಂತು. ಸೊ ಈಗ ಏನು ಮಾಡೋಕ್ಕಾಗಲ್ಲ, ವಾಪಸ್ ಕೊಡಬೇಕು, ನನ್ನ ಲಕ್ಕಿನ ಕರ್ಕೊಬರಬೇಕು. ಟೈಮ್ ನೋಡಿದ್ದು ಗಾಡಿನಲ್ಲಿ ಆಕ್ಸಿಲೇಟರ್ಗೆ ಇದೇನೋ ಒಂಥರ ಹಾಕ್ಸ್ಕೊಂಡಿದ್ದಾನೆ ನೋಡಿ. ಹಿಂಗೆ ಗ್ರಿಪ್ಪು, ಹಿಂಗೆ ಆಕ್ಸಿಲೇಟರ್ ರೈಸ್ ಮಾಡ್ತಾ ಇದ್ರೆ ಇಲ್ಲೊಂದಿಗೆ ಆರಾಮ್ ಕಂಫರ್ಟಾಗಿರೋ ಥರ, ಹಿಂಗೆ ಇದಕ್ಕೆ ಏನು ಎಫೆಕ್ಟ್ ಆಗಬಾರ್ದು ಅಂತ ಹಿಂಗೆ ಮಾಡೋದಕ್ಕೆ ಏನೇನೆಲ್ಲ ಮಾಡೋಣ ನೋಡಿ. ಬಟ್ ಗಾಡಿ ಮೇಲೆ ತುಂಬ ಕ್ರೇಜ್ ಇದೆ ಅವನಿಗೆ. ಇನ್ನೂ 20-30 ಸಾವಿರ ಖರ್ಚೈತೆ ಅಂದ, ಅದು ಏನಂತ ಗೊತ್ತಿಲ್ಲ, ಅವನ್ನೇ ಕೇಳೋಣ ಬನ್ನಿ. ಓಡೋಣ, ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಣ. ಗಾಯಸ್, ಇವರು ನಮ್ಮ ರವಿ ಅವ್ರ ಫ್ರೆಂಡು. ಸೊ ರವಿ ತಮ್ಮ ರಾಜು ಅಂತ ಹೇಳಪ್ಪ. ಹಾಯ್ ಬ್ರೋ. ಹಾಯ್ ಎಲ್ಲರಿಗೂ, ನಾನು ರವಿ ಅವ್ರ ತಮ್ಮ. ರವಿನ ನೋಡಿರ್ತೀರಾ ಅಷ್ಟೇ, ಇವಾಗ ಇವ್ರು ನೋಡ್ಕೊಂಬಿಡಿ. ಏನೋ ಇದು, ಇದು ಹೊಸ ನ್ಯೂ ಟ್ರೆಂಡಿ ಇದು, ಬಟ್ ಇಲ್ಲೆಲ್ಲೂ ಇಲ್ಲ ಲೋಕಲಲ್ಲಿ. ಏನಿದ್ರು ಸಿಟಿದಲ್ಲಿ ಫಾರಿನು, ಚಿಕ್ಕಪೇಟೆ ಮಾಲು, ಸಿಟಿ ಸೆಂಟರ್ ಮಾಲ್ ಇದು. ನಾಯಿಗಳು ನಡ್ಸ್ಕೊಂಬಂದಿಲ್ಲ ಅಂದ್ರೆ ನಾಯಿಗಳೆಲ್ಲ ಏನು ಬರಲ್ಲ, ಜಸ್ಟ್ ಎಲ್ಲರೂ ಅನ್ಕೊಂತಾರೆ ಇದು ಯಾವ್ದು, ಇದು ಉಪೇಂದ್ರ ಸ್ಟೈಲು ಹಾಗೆ ಹೀಗೆ ಅಂತ. ಇದೇನು ಉಪೇಂದ್ರ ಸ್ಟೈಲ್ ಎಲ್ಲ ಏನಿಲ್ಲ, ಒಂಥರ ಟ್ರೆಂಡ್ ಆಗಿದೆ, ಚೆನ್ನಾಗಿದೆ, ಚಳಿಗಿಲ್ಲ ಎಲ್ಲ ಏನು ಆಗಲ್ಲ. ಚೆನ್ನಾಗಿ ಆಕ್ಟ್ ಮಾಡಿದ್ರೆ ಪೇಮೆಂಟ್ ಕೊಡ್ತಾರೆ. ಸರಿ, ನಮ್ಮ ಹುಡುಗರೆ ಹಿಂಗೆ ಊರಿಗೆ ಮುಂಚೆ ಕರೆಸ್ಬಿಡ್ತಾರೆ, ಬಂದಿಲ್ಲಿ ಮಿನಿಮಮ್ 20 ನಿಮಿಷ ಆಯಿತು. ಅಲ್ಲಿ ನಮ್ಮ ಹುಡುಗ ಗಾಡಿ ಓನರ್ ಕಾಯ್ತಾ ಇದ್ದಾನೆ, ಇಲ್ಲಿ ನಾನು ಕಾಯಿಸ್ತಾ ಇದ್ದಾನೆ. ಸರಿ ಇಲ್ಲ ಜನ, ಈಗ ಒಂದು ಬರ್ತಾನೆ, ಬಂದಮೇಲೆ ಹೋಗಬೇಕು. ಬಂದು ತುಂಬ ಹೊತ್ತಾಯಿತು. ಗಾಯಸ್, ಆಮೇಲೆ ಇನ್ನೊಂದು ಹೇಳಬೇಕು, ನಮ್ಮ ಹುಡುಗರದು ಫೇಮಸ್ ಡೈಲಾಗ್ ಐತೆ. 5 ನಿಮಿಷ ಬಂದೆ ನೋಡು, ಇಲ್ಲೇ ಟರ್ನಿಂಗಲ್ಲಿ ನೋಡು, 5 ನಿಮಿಷ ಬಂದೆ ನೋಡು.
ಬರೀ ಇದೇ ಆಗುತ್ತೆ. ಯಾಕೆಂದರೆ ನಾನು ನಮ್ಮ ಅಣ್ಣಗೆ ಹಿಂಗೆ ಕಾಗೆ ಹಚ್ಚೋದು ಕೇಳಿದಾಗೆಲ್ಲ 5 ನಿಮಿಷ ಅಂತೀನಿ. ಸೊ ಇವಾಗ ಕರ್ಮ ನನಗೆ ಹೊಡಿತಾ ಇದೆ. ಇವ್ನಿಗೆ ಫೋನ್ ಮಾಡಿದಾಗೆಲ್ಲ 5 ನಿಮಿಷ 5 ನಿಮಿಷ ಟರ್ನಿಂಗ್ ಅಂಗಡಿ ಇಲ್ಲೇ ಹಂಗೆ ಹಂಗೆ ಅಂತ ಕತೆ ಹೊಡಿತಾವೆ. ನೋಡೋಣ ಯಾವಾಗ ಬರ್ತಾನೇನು ಅಂತ. ವೇಟ್ ಮಾಡಿ ಏನು ಮಾಡೋಕ್ಕಾಗಲ್ಲ, ನಾವೇನು ಮಾಡಿದ್ರೆ ಅದು ನಮ್ಗೆ ವಾಪಸ್ ಬರುತ್ತೆ ಅಂತಾರಲ್ಲ. ಇದೆ ನನ್ನ ನಾನೊಬ್ಬರನ್ನ ಕಾಯಿಸ್ತಾ ಇದ್ದೆ, ಇವನು ನನ್ನ ಕಾಯಿಸ್ತಾವನು. ಗೈಸ್ ಬಂದೆ ಬಂದ ಅಣ್ಣ ಬಂದ ತೋರಿಸ್ತೀನಿ ಇವನು. ಹಾಯ್ ಫ್ರೆಂಡ್ಸ್. ಓ ಬರಬರ ಬಾಯಿಲಿ ಯಾವ ಗಾಡಿ ಇದು ಹಳೇ ಮಾಡ್ಲು. ಏ ನಮ್ಮ ತಾತನ ಕಲಿತ್ಕೊಣ ಬೇಕಂತೆ ಮನೆಗೆ ಪಕೋಡ ತಗೊಂಡು ಹೋಗ್ತಾ ಇದೀನಿ, ಅದನ್ನೆಲ್ಲ ರೆಕಾರ್ಡ್ ಮಾಡ್ತಿದ್ಯಾ ಈಗ ಸೆಲೆಬ್ರಿಟಿ ಹಿಂಗೆಲ್ಲ ಅನ್ಬೇಕು. ಪ್ಲೀಸ್ ಏ ತೆಗಿರಿ ಕ್ಯಾಮ್ರಾ, ಹಂಗೆ ಹಿಂಗೆ ಅಂತ ಆಫ್ ಮಾಡಿ ಆಫ್ ಮಾಡಿ ಕ್ಯಾಮ್ರಾ. ಒಂದು ಕೆಲಸ ಮಾಡು, ಬಂದೆ ಒಂದು ನಿಮಿಷ ಮೇಲೆ ಅವ್ರು ಬಂದ್ಬಿಡ್ತೀನಿ. ಬೇಗ ಬಾಲ್ ಓನರ್ ಕಾಯ್ತವ್ರ ಗಾಡಿ ಓನರ್ ಬಂದೆ ಗುರು. ಕಾರು ಗುರು ಇನ್ನೇನು ಮಾಡಿದ್ ಮಾಡಮ್ಮ, ಯಾವಾಗ ತಗೊಂಡ ಟೊಯ್ ಟೊಯ್ ಅನಿಸ್ತವನೆ. ಹಿಂಗೆ ನೋಡೋಕ್ಕೆ ಖುಷಿ ಗುರು, ಕಾರಾಗಿ ಹಿಂಗೆ ಬಂದು ಲಗೇಜೆಲ್ಲ ಎತ್ಕೊಂಡು ಹಿಂಗೆಲ್ಲ ಖುಷಿ ಪಡ್ತೀನಿ. ಆಮೇಲೆ ರಿಯಲೈಸ್ ಆಗುತ್ತೆ ಇದು ನಿನ್ನ ಕಾರಲ್ಲ ಫ್ರೆಂಡ್ ಕಾರು ಅಂತ ಅವಾಗ ಬೇಜಾರಾಗುತ್ತೆ. ಸರಿ ಅಣ್ಣ ಆಯ್ತು ಅಣ್ಣ, ಬೇಗ ಮಾಡ ನೀನು. ಆಕಾಶು ಕೈ ಶಿವನೇ ನಮ್ಮ ಫ್ರೆಂಡು, ನಮ್ಮ ಸ್ನೇಹಿತ, ನಮ್ಮ ಕುಚುಕು ಹಳೇ ಫ್ರೆಂಡು. ಹೇಳು ಮ್ಯಾಮ್. ಹಳೇದಂದ್ರೆ ಏನು ಓಲ್ಡ್ ಮಾಡಲ್ಲ, ಓಲ್ಡ್ ಇಸ್ ಗೋಲ್ಡ್ ಅಂತಾನ. ಯಾವಾಗ್ಲೂ ಫ್ರೆಂಡು, ಫ್ರೆಂಡ್ ಅಲ್ಲಿ ಓಲ್ಡ್ ನ್ಯೂ ಅಂತಲ್ಲ. ಇಲ್ಲ ಫ್ರೆಂಡ್ 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 ಅದಕ್ಕೆ ಹೆಂಡಿಲ್ಲ ಅನ್ನೋದು. ಬಚ್ಚ ನೀನು ಒಂದಿನ ಮಡಿಗೆ ಗಾಡಿ ಕೊಟ್ಟಿದ್ದು ಲವ್ ಏಟ್ ಫಸ್ಟ್ ಸೈಟ್ ತರ ರೈಡ್ ಏಟ್ ಫಸ್ಟ್ ಲವ್ ಅಂತೀರ ಆಗ್ಬಿಟ್ಟಿದ್ದು ನನಗೆ. ವಾವ್ ಚಿಂದೆ, ಲಕ್ಕಿನ ಇಟ್ಕೊಂಡಿದ್ದ ನಮ್ಮಲ್ಲಂತೂ ಯಾರಿಗೂ ಆಗಿಲ್ಲ. ಗಾಡಿ ಮೇಲೆ ಆಗಿದ್ದು ಖುಷಿ. ಏ ಸಕ್ಕದಾಯ್ತು ಮಚ್ಚ, ಗಾಡಿ ಮಾತ್ರ ಚೆನ್ನಾಗಿ ಮೇಂಟೈನ್ ಮಾಡಿದ್ಯಾ. ಡಾರ್ಲಿಂಗ್ ಡಾರ್ಲಿಂಗು, ಅದಕ್ಕೆ ಅದಕ್ಕೆ ಸ್ಪೈಕ್ ಅದು ಇಟ್ಟಿರೋದು. ಫುಲ್ ಸ್ಪೈಕ್ ಎಲ್ಲ ವೀಡಿಯೋ ಎಲ್ಲ ಬಂದು ಆಕ್ಚುಲಿ ವೀಡಿಯೋ ನೋಡಿದ ಅನ್ಸುತ್ತೆ. ನೀನು ನೋಡಿಲ್ಲ, ನೀನು ಹಾಕಿದ್ದೆ ಫಸ್ಟ್ ನೋಡ್ತೀನಿ ನಾನು. ಹಾಕಾಯ್ತು ಹಾಕಾಯ್ತು ಚಾನಲಲ್ಲಿ, ಇದರಲ್ಲಿ ನಾಳೆ ಬರುತ್ತೆ. ನಾಳೆ ಫಸ್ಟ್ ವ್ಯೂ ನಂದೇ ಇರ್ಬೇಕು, ಮತ್ತೆ ನಂದೇ ಇರುತ್ತೆ. ಅದೇ ಖುಷಿಗೆ ನೀವು ಪಾರ್ಟಿ ಬಾ, ಕಾಫಿ ಕುಡಿಯೋಣ. ತೋರ್ಸೋದು ಅದ್ರಲ್ಲಿ ಇನ್ನೇನು ತೋರಿಸ್ತಾರೋ, ನಿನ್ನ ತೋರಿಸ್ತಾರೆ, ನನ್ನ ತೋರಿಸ್ತಾರೆ, ಗಾಡಿನ ತೋರಿಸ್ತಾರೆ, ಇನ್ನೇನು ತೋರಿಸ್ತಾರೆ ಹೇಳು. ಮಚ್ಚ ಒಟ್ಟಿನಲ್ಲಿ ಫೈನಲಿ ಒಂಥರ ರೈಡು ಚೆನ್ನಾಗಿತ್ತು. ಎಷ್ಟು ಹೊಡೆದ ಟಾಪ್ ಸ್ಪೀಡು? 130. ಡಬಲ್ ಚಾರ್ಜ್. ಹಾಂ, ನಾನು ಮಣ್ಣ ಇದ್ರೆ ಏನು ಅಷ್ಟೊಂದು ರಿಸ್ಕಿ ಅನಿಸಲಿಲ್ಲ. 130 ಇದ್ರು ಪಿಕಪ್ ಇಲ್ಲ, ಸ್ಟ್ರೈನ್ ಇಲ್ಲ, ಇನ್ನೊಂದು ಕಾನ್ಫಿಡೆಂಟ್ ಕೊಡುತ್ತೆ ಬ್ರೇಕಿಂಗ್. ಫೈನಲಿ ಒಂದು ಒಳ್ಳೆ ರೈಡ್ ಆಯ್ತಪ್ಪ ನನಗೆ. ನಿನಗೆ ಈ ಗಾಡಿ ಓಡಿಸೋದಕ್ಕೆ ಗಾಳಿ ಬಂದ್ಬಿಟ್ಟು ಹಿಂದೆ ಮೇಲೆ ಬರಲ್ಲ, ಚೆಸ್ಟ್ ಮೇಲೆ ಫೇಸ್ ಮೇಲೆ ಬಂದಾಗ ನೀನು ಟೈರ್ಡ್ ಆಗೋದು. ಹೌದು, ಅದು ಆಗಬಾರ್ದು ಅಂದರೆ ಈ ಥರ. ಅದಕ್ಕೋಸ್ಕರ ಅದೇನೋ ಏರೋಡೈನಾಮಿಕ್ಸ್ ಏನೋ ಅಂತಾರೆ. ಅದು ನೀವು ಯಾವಾಗ ತಗೊಂಡಿದ್ದು ಮಚ್ಚ ಗಾಡಿ? 2018 February 14, ಮೈ ವ್ಯಾಲೆಂಟೈನ್. 172,000 ರುಪೀಸ್ ಎಲ್ಲ ವ್ಯಾಲೆಂಟೈನ್. ಏನೋ ತಗೊಂಡು ನಾವು ಇನ್ನೇನೋ ತಗೊಂಡಿದ್ವಿ, ಅದಕ್ಕೆ ಮೇಂಟೈನ್ ಆಗ್ತಿರೋದು. ಬೇರೆ ಏನಾದ್ರು ವ್ಯಾಲೆಂಟೈನ್ಸ್ ಡೇ ಬಂದಿದ್ರೆ ಹೋಗ್ಬಿಟ್ಟಿರೋದು ಇಷ್ಟೊತ್ತಿಗೆ. 1,70,000 ಇದ್ದಿಲ್ಲ, ಇರ್ತಾ ಇದ್ದಿಲ್ಲ. ಇದೊಂಥರ ನಮ್ಮ ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್. ಚೆನ್ನಾಗಿ ಚೆನ್ನಾಗಿ ಬಂತ, ಸೂಪರ್. ಸೊ ಅದಕ್ಕೆ ಗಾಡಿ ಕೊಟ್ಬಿಟ್ಟು ಬೈಕ್ನ ಬಿಟ್ಬಿಟ್ಟು ನಿಮ್ಗೆ ಒಂದು ಟ್ಯಾಂಕ್ಸ್ ಹೇಳ್ಬಿಟ್ಟು ಒಂದು ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಬಚ್ಚ. ಥ್ಯಾಂಕ್ ಯು ಬ್ರ, ಏನು ಬಾಯ್ ಅಂತವ್ರೆ ಹೋಗಲ್ಲಪ್ಪ. ಅವನು ಸ್ವಲ್ಪ ಟ್ರಾವೆಲ್ ಹುಚ್ಚು ಜಾಸ್ತಿ ಅವನಿಗೆ. ಇನ್ನೇನು ಮೋಟಾರ್ ಬ್ಲಾಗ್ ಮಾಡಬೇಕು, ವಿಡಿಯೋಸ್ ಮಾಡಬೇಕು ಅಂತ ಎಲ್ಲ ಆಸೆ ಇಟ್ಕೊಂಡಿದ್ದಾನೆ. ಬಟ್ ಹೆಂಗೆ ಮಾಡೋದಂತ ಗೊತ್ತಿಲ್ಲ, ಎಡಿಟಿಂಗ್ ಅಲ್ಲೆಲ್ಲ ಸಮಸ್ಯೆ ಇದೆ, ಕಷ್ಟ ಇದೆ. ಇನ್ನು ನನಗಿಂತ ಚೆನ್ನಾಗಿ ಮಾತಾಡ್ತಾನೆ, ಒಳ್ಳೆ ಕ್ರಿಯೇಟಿವಿಟಿ ಇದೆ, ನನಗಿಂತ ಬೆಟರ್ ವರ್ಷನ್ ಅಂತ ಹೇಳಿದ್ರು ಅಪ್ಡೇಟ್ ವರ್ಷನ್. ನಂದು ಇವತ್ತೇ ಗೊತ್ತಾಗ್ತಾ ಇದೆ. ಸೊ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಆದರೆ ನಾವು ನಿಮ್ಮ ಸಪೋರ್ಟ್ ಹಿಂಗಿರುತ್ತೆ, ನಿಮ್ಮ ಸಪೋರ್ಟ್ ಕೂಡ ಹಿಂಗಿರಲಿ. ಅಡ್ವಾನ್ಸ್ ಆಗಿ ಹೇಳ್ತಾ ಇದೀನಿ, ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾಕೆ ಮತ್ತೆ ಸಿಲಿಂಡರ್ ಬಿಟ್ಟಿದ್ಯಾ, ಯೋಚನೆ ಮಾಡ್ತಾ ಇದೆಯೇನೋ? ಏನಿಲ್ಲ, ನಾನೊಂದು ಮಾಡಿದ್ರೆ ಇನ್ನೊಂದು ಸಪೋರ್ಟ್ ಸಿಗ್ತೈತೆ ಅಂತಲ್ಲ. ಇಲ್ಲ, ನಿಮ್ಮ ಸಪೋರ್ಟ್ ಅವ್ರ ಸಪೋರ್ಟ್ ಯಾವಾಗಲೂ ಇದೆ. ಓಕೆ, ಆಮೇಲೆ ಮಾತಾಡೋಣ, ಆಮೇಲೆ ಮಾತಾಡೋಣ. ಉಳಿದಿದ್ದು ಗೈಸ್ ಏನು ಗೊತ್ತಾ, ನಮ್ಮ ಹುಡುಗನ ಕಂಪ್ಲೇಂಟು, ನಮ್ಮ ಲಕ್ಕಿಗೆ ಎಷ್ಟೇ ಪೆಟ್ರೋಲ್ ಹಾಕೋದು ಇಲ್ಲಿ ಬ್ಲಿಂಕ್ ಆಗ್ತಾನೆ ಇರ್ತಾಳೆ. ಇನ್ನು ಪೆಟ್ರೋಲ್ ಐತೆ ಅನ್ನೋ ನಂಬಿಕೆ ಮೇಲೆ ಹೋಗ್ಬಿಟ್ಟವನೆ. 1/2 ಕಿಲೋಮೀಟ್ರ್ ಫಸ್ಟ್ ದಿನವೇ ತಳಿಸೈತೆ, ಏನಕ್ಕೆ ಗೊತ್ತಾ ತಳಿಸಿರೋದು? ಇವ್ನು ಯಾರೋ ಬಂದು ನನ್ನ ಗಾಡಿ ಮೇಲೆ ಕುತ್ಕೊಂಬಿಟ್ಟೆ ನಾನು ಒಂದು ಪೊಸೆಸಿವ್ನೆಸ್ಕರ. ಬಟ್ ಇವಾಗ ಫುಲ್ಲು ಗಲೀಜಾಗ್ಬಿಟ್ಟಿದೆ ಗಾಡಿ. ಸೊ ಇದನ್ನು ಇನ್ನೇನು ನಾಳೆ ನಾಳಿದ್ದಲ್ಲಿ ಸರ್ವಿಸಿಗೆ ಬಿಡ್ತೀನಿ, ಫುಲ್ಲು ಖರ್ಚಿದೆ. ನೋಡೋಣ ಯಾವ ಥರ ರೆಡಿ ಆಗುತ್ತೆ ಏನು ಅಂತ. ಆ್ಯಕ್ಚುಲಿ ಇದಕ್ಕೆ ಸ್ವಲ್ಪ ಮೈಲೇಜು ಎಕ್ಸ್ಟ್ರಾ ಕೊಡೋತ್ತಾರೆ, ಏನಾದರೂ ಮಠ ಮಂತ್ರ ಮಾಡಿಸ್ಬೇಕು. ಆಲ್ಮೋಸ್ಟ್ ಅಲ್ಲಿ ನೋಡಿ, ಇದು 35 ಕೊಡುತ್ತೆ, ಇದು 35 ಕೊಡುತ್ತೆ. ನನ್ನ ಜೊತೆಗಿರೋದೆಲ್ಲ ಅಟ್ಲೀಸ್ಟ್ 40-45 ಗಂಟೆ ಕೊಡ್ತೈತೆ. ಸೊ ನೋಡೋಣ ಯಾವ ಥರ ರೆಡಿ ಮಾಡ್ತಾರೆ, ಮೈಲೇಜ್ ಯಾವ ಥರ ಕೊಡ್ತಾರೆ ಏನು ಅಂತ. ವಿಲ್ ಸಿ ಗಾಯ್ಸ್. ನನಗೆ ಕಾಫಿ ಕುಡಿಯೋಕೆ ಏನು ಗೊತ್ತಾ ಬೇಜಾರು, ಕಾಫಿ ಕುಡಿದ್ರೆ ಬಾಯೆಲ್ಲ ಕಸರೆ ಆಗಿಬಿಡುತ್ತೆ. ಮಗ ಕಾಫಿನ ಕಾಲು ಮೇಲೆ ಚೆಲ್ಲೋಣ, ಕಾಫಿನ ಕಾಲು ಮೇಲೆ ಚೆಲ್ಲೋಣ, ಬಾಯಿ ಮೇಲೆ ಚೆಲ್ಲಿದ್ರೆ ನೆಕ್ಕೋತಾಯಿದ್ರು. ಬಾಯಿ ಮೇಲೆ ಬಂದರೆ ಟೇಸ್ಟ್ ಗೊತ್ತಾಗುತ್ತೋ, ಕಾಲಿಗೆ ಬಿದ್ದರೆ ಟೇಸ್ಟ್ ಹೆಂಗೋ ಗೊತ್ತಾಗುತ್ತೆ. ವೇಸ್ಟು, ವೇಸ್ಟ್ ಆಗ್ಬಿಡುತ್ತೆ. ಬಾಯಿಗೆ ಹೋದರೆ ಟೇಸ್ಟು, ಕಾಲಿಗೆ ಬಿದ್ದರೆ ವೇಸ್ಟು.
ಗೈಸ್ ಇವಾಗ ರವಿ ಗಾಡಿ ಇಲ್ಲೇ ಇರೋದು ಇಸ್ಕೊಳಕ್ಕೆ ಬಂದವನೇ ಇವ್ರು ನಮ್ಮ ಬಾಸು ನಾವು ಪ್ರೀತಿಯಿಂದ ದೇವರು ಅಂತ ಕರಿತೀವಿ ದೇವರು ಆಯಾಳ ಗುರು ಆಶೀರ್ವಾದ ಮಾಡಿ ನಮಸ್ಕಾರ ಅಣ್ಣ ಹೆಸರು ಅಣ್ಣಯ್ಯ ಅಂತ ಫ್ರೆಂಡು ಹಾಂ ಕ್ಯಾಪ್ ಓ ಏನಿದು ಅಂತೆ ಮಚ್ಚ ಬಾ 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 ಏನು ಬ್ರೋ ನೀನು ಆ್ಯಕ್ಟಿಂಗು ಇದು ಕ್ಯಾಮ್ರಾ ಬ್ರೋ ಇದನ್ನು ರೆಕಾರ್ಡ್ ಮಾಡೋಗಿ ನಾಳೆ ವೀಡಿಯೋ ಬರುತ್ತೆ ನೋಡಿ ಬ್ರೋ ಆಯ್ತು ಆಯ್ತು ನಾಳೆ ಒಂದಿನ ನಾನು ವೀಡಿಯೋ ನೋಡ್ತಿಲ್ಲ 100% ನೋಡಿ ಇಷ್ಟೇ ನೋಡ್ತಿರಲಿಲ್ಲ ಅಲ್ಲ ಮಚ್ಚ ನಿನ್ನ ನೋಡಿದ್ರೆ ಇನ್ಯಾರ್ದೋ ನೋಡ್ಲಿ ಹೆಚ್ಚು ಮಾಡಿಬಿಟ್ಟಿದ್ದೇವ್ರು ನೀನು ಇಲ್ಲಿ ಆ್ಯಕ್ಚುಲಿ ಗೈಸ್ ಇಲ್ಲಿ ರಂಗೋಲಿ ಸ್ಪರ್ಧೆ ಇತ್ತು ಶೂಟ್ ಮಾಡೋಣ ಅಂತ ಬಂದರೆ ಎಲ್ಲ ರಂಗೋಲಿಯಲ್ಲಿ ಹಾಕ್ಬಿಟ್ಟು ಹೋಗ್ಬಿಟ್ರು ಯಾರಿಗಿದ್ರ ಯಾರಿಗಿದ್ರು ಗೊತ್ತಿಲ್ಲ ನಾನು ಇವಾಗಲೇ ಬಂದಿದ್ದು ಮನೆ ಇರೋದು ಇಲ್ಲೇ ಇಲ್ಲೇ ರಂಗೋಲಿ ಹಾಕೋರು ಯಾರಿಗಿದ್ರು ಗೊತ್ತಿಲ್ಲ ಅಂತ ಇದು ನೋಡಿ ಚಿಕ್ಕಲ್ಮೆಂಟ್ ನಮ್ಮ ಫ್ರೆಂಡ್ದು ತುಂಬ ಕಾಸ್ಟ್ಲಿ ಇಂಪಾರ್ಟೆಂಟ್ ಮಾಡ್ಕೊಂಡಿರೋದು ಎಲ್ಲ ಯಾವುದು ಈ ಕಂಟ್ರಿಯಿಂದ ಓಕೆ ಇವಾಗ ಎಲ್ಲ ಆಯಿತು ಅವ್ನ ಗಾಡಿ ಎತ್ಕೊತವನೇ ಈಗ ಅವ್ನು ಎತ್ಕೊಂಡು ಅವ್ನ ಮನೆಗೆ ಹೋಗ್ತಾನೆ ನಾನು ಮನೆಗೆ ಹೋಗಿ ನಿಮಗೆ ಸಿಗ್ತೀನಿ ಓಕೆನಾ ಸರಿ ಬಾಯ್ ದೇವ್ರು ಹಾಂ ಸರಿ ಆಯ್ತು ಬಾಯ್ ಬಾಯ್ ತಂಗೆ ಬಾಯ್ ತಂಗೆ ಸಿಗೋಣ ನಾಳೆ ನಾಳೆ ಓಕೆ ಗೈಸ್ ಫೈನಲಿ ಇವಾಗ ಮನೆಗೆ ಬಂದೆ ನನ್ನ ಫ್ರೆಂಡ್ ಗಾಡಿನ ಅವನು ಕೊಟ್ಬಿಟ್ಟು ನಮ್ಮ ಲಕ್ಕಿನ ಇಸ್ಕೊಂಬಂದಿದ್ದೀನಿ ಒಂಥರ ಚೆನ್ನಾಗಿತ್ತು ಇವತ್ತು ಫ್ರೆಂಡ್ಸ್ ಜೊತೆ ಹೋಗಿ ಜಾಲಿಯಾಗಿ ಹೋಪ್ಫುಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿರೋ ಲೈಕ್ ಮಾಡಿಲ್ಲ ಅಂದರೆ ಡಿಸ್ಲೈಕ್ ಮಾಡಿದ್ದಲ್ಲನೇ ಕೆಡಿಸ್ಕೊಬಿಡಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್